ದುರ್ಗಾ ಪರಮೇಶ್ವರಿ ಕ್ಷೇತ್ರ ಇದು ಈಗ ನಾವು ನೋಡಲಿಕ್ಕೆ ಇಷ್ಟು ಚೆಂದಾಗಿದೆ. ನಾವು ಮೊದಲು ಸಾಧಾರಣ ನಾನು ಸಣ್ಣವನಿರುವಾಗ ಸುಮಾರು 20 ವರ್ಷದಿಂದ ಈ ಸ್ಥಳಕ್ಕೆ ಬರುವಾಗ ಒಂದು ಮನೆಯಲ್ಲಿ ಅವರು ಮನೆ ದೇವರಾಗಿ ಪೂಜೆ ಮಾಡಿಕೊಂಡಂಥದ್ದು ದೇವಿ ಶಕ್ತಿ. ಬರುತ್ತಾ ಬರುತ್ತಾ ಈ ದೇವಿಯ ಸ್ವರೂಪ ಹೇಗೆ ಬಂದು ಅಂತ ನೋಡಿದರೆ ಸುಮಾರು ನಿರಂತರ ಇಲ್ಲಿ ಬರುವ ಆಗಿನ ಕಾಲದಲ್ಲಿ ಬರುವ ಭಕ್ತಾದಿಗಳು ಕಮ್ಮಿ. ಈಗ ಬರುತ್ತಾ ಬರುತ್ತಾ ಸುಮಾರು ದಿನಕ್ಕೆ ಒಂದು 100-150 ಮಂದಿ ಡೈಲಿ ಬಂದು ಇಲ್ಲಿಯ ಪೂಜ್ಯ ಸ್ವಾಮೀಜಿಯವರಿಂದ ಪ್ರಸಾದ ತಗೊಂಡು ಕೆಲವೊಂದು ಅವರಿಗೆ ಸಮಸ್ಯೆಗೆ ಪರಿಹಾರ ತಗೊಂಡು ಹೋಗುವಂಥ ಪದ್ಧತಿ ಬಂದಿದೆ. ಕಾರಣ ಏನು ಅಂದರೆ ಈ ಇಲ್ಲಿ ನೆಲೆದಿರುವ ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರೀಯ ದೇವಿಯ ಶಕ್ತಿ. ಅದರೊಟ್ಟಿಗೆ ನೋಡಿ, ಈಗಲೇ ನಾವು ಈ ಜಾತ್ರಾ ಮಹೋತ್ಸವದಲ್ಲಿದ್ದೇವೆ. ಸುಮಾರು 9 ಗುಳಿಗ ನರ್ತನ ಅಂದರೆ ಇಲ್ಲಿ ದೇವಿಯೊಟ್ಟಿಗೆ ಸಂಸ್ಥಾನ ದೇವವಾಗಿ ಗುಳಿಗ ಇಲ್ಲಿ ಈ ಜಾಗದಲ್ಲಿ ಆರಾಧಿಸಿಕೊಂಡು ಬಂದಿದ್ದಾರೆ ಈ ಫ್ಯಾಮಿಲಿಯವರು. ಈಗ ನೋಡಿ, ಅದು ಆ ದೈವದ ಶಕ್ತಿಯಿಂದ ಈ ಕ್ಷೇತ್ರದಲ್ಲಿ ನವಗುಳಿಗ ಅಂತ ಹೇಳಿ ತುಂಬ ಪ್ರಸಿದ್ಧಿಯಾಗಿದೆ. ಅಂದರೆ ಇಲ್ಲಿ ಬರುವ ಭಕ್ತಾದಿಗಳಿಗೆ ಈ ಸ್ವಾಮೀಜಿ ಶ್ರೀಯುತ ರಮೇಶ್ ಧರ್ಮದರ್ಶಿಯವರು ಹೇಗೆ ಮಾರ್ಗದರ್ಶನ ಕೊಡ್ತಾರೆ ಅಂದರೆ, ಈ ಕ್ಷೇತ್ರಕ್ಕೆ ಬನ್ನಿ, ನೀವು ದುಡ್ಡು ಕೊಡಬೇಡಿ, ಈ ಕ್ಷೇತ್ರದ ತಾಯಿಯನ್ನು ಮತ್ತು ನವಗುಳಿಗಳನ್ನು ಮತ್ತು ಪರಿವಾರ ಶಕ್ತಿಯನ್ನು ನಂಬಿಕೊಂಡು ಬನ್ನಿ, ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗ್ತದೆ ಅಂತ ಹೇಳ್ತಾ ಬರ್ತಾರೆ. ಯಾವತ್ತಿಗೂ ಅವರು ಈ ಕ್ಷೇತ್ರದಲ್ಲಿ ಬಂದು ಭಕ್ತಾದಿಗಳಿಂದ ಹಣಕ್ಕಾಗಿ ಅಥವಾ ಅವರ ಸ್ವಾರ್ಥಕ್ಕಾಗಿ ಅವರನ್ನು ಭಕ್ತಾದಿಗಳನ್ನು ಬಳಕೆ ಮಾಡಲಿಲ್ಲ. ಬೆಳೆಯುತ್ತಾ ಬೆಳೆಯುತ್ತಾ ನೋಡಿ, ಸಾಧಾರಣ ಒಂದು 10 ವರ್ಷಕ್ಕೆ ಆಗುವಾಗ ಒಂದು ದೇವಸ್ಥಾನ ನಿರ್ಮಾಣ ಆಯಿತು. ಆ ನಂತರ ಒಂದು 15 ವರ್ಷದ ನಂತರ ಈ ಸುತ್ತಪೌಳಿ ಅವರು ನಿರ್ಮಾಣ ಮಾಡಿದರು. ಈಗ ನೋಡಿ, ಸಾಧಾರಣ ಗೋಪುರ ಮತ್ತು ಅಲ್ಲಿ ಕೊರಗಾಜನ ಕಟ್ಟೆ
ಮತ್ತೆ ಅದೇ ಬೇರೆ ಬೇರೆ ವ್ಯತ್ಯಾಸವನ್ನು ನಾವು ಕಾಣ್ತಾ ಇದ್ದೇವೆ. ನಿಜವಾಗಿ ನೋಡಿದ್ರೆ ನನಗೆ ಸ್ವಂತಕ್ಕೆ ಅನುಭವ ಆಗಿದೆ ಈ ಕ್ಷೇತ್ರದಲ್ಲಿ ಎಷ್ಟು ಶಕ್ತಿ ಉಂಟು ಅಂತ. ನಾನು ನಮ್ಮ ನೆರೆಯ ಕರಡಿಯಲ್ಲಿ ಬೆಳ್ಳಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಕೂಡ ಈ ದೇವಿಗೆ ಏನೋ ಸ್ವಲ್ಪ ಹರಕೆ ಹೇಳಿ ನನಗೂ ಅದರ ಸಂಪೂರ್ಣ ಅನುಭವ ಆಗಿದೆ ದೇವರ ಶಕ್ತಿ ಹೇಗೆ ಉಂಟು ಅಂತ. ಇಲ್ಲಿ ಬಂದ ಎಲ್ಲ ಭಕ್ತರು ಯಾರಲ್ಲಿ ಬೇಕಾದರೂ ನೀವು ವಿಚಾರಿಸಿ, ಇಲ್ಲಿಯ ದೇವಿ ಶಕ್ತಿಯನ್ನು ಅವರು ವಿವರವಾಗಿ ಹೇಳುವಂಥ ಶಕ್ತಿ ಅವರಿಗೆ ಈ ದೇವಿ ಶಕ್ತಿ ದೇವಿ ಕೊಟ್ಟಿದ್ದಾರೆ. ಹೇಳಬೇಕಾದ ವಿಷಯ, ಈ ಸಾಧಾರಣ ನಾನು ನನಗೆ ತಿಳಿದ ಮಟ್ಟಿಗೆ ಭಾರತದಲ್ಲಿ ಎಲ್ಲಿಯೂ ನವಗುಳಿಗೆ ಅಂತ ಆರಾಧನೆ ಕೊಂಡು ಬರುವಂಥ ಶಕ್ತಿ ಇಲ್ಲ ಇಲ್ಲಿ ಮಾತ್ರ. ಅಂದರೆ ಇಲ್ಲಿ ಆಸ್ಥಾನ ಪ್ರಧಾನ ಕ್ಷೇತ್ರಪಾಲರಾಗಿ ನವಗುಳಿಗೆ ಕೆಲಸ ಮಾಡ್ತಿದ್ದಾರೆ. ಅವರ ಶಕ್ತಿಯಿಂದ ನವಗುಳಿಗ ನಿರ್ಮಾಣ ಆಗಿದೆ ಇಲ್ಲಿ. ಅಂದರೆ ಒಂಬತ್ತು ದಿಕ್ಕಿಗೂ ನವಗುಳಿಗ ಒಳ್ಳೆ ಶಕ್ತಿಯನ್ನು ಕೊಡುವಂಥ ದೇವ. ಬೇರೆ ಇಲ್ಲಿ ಇಲ್ಲಿ ಮಾತ್ರ ಅಂದರೆ ಇಲ್ಲಿ ದೇವಿ ಶ್ರೀ ದುರ್ಗಾ ಪರಮೇಶ್ವರ ಶಕ್ತಿ ಆಗಿದೆ. ಮತ್ತು ಇಲ್ಲಿಯ ಧರ್ಮದರ್ಶಿಯ ಮಾತು, ಮತ್ತು ಇಲ್ಲಿ ವಿಶೇಷವಾಗಿ ಹೇಳೋದಾದರೆ ಅವರ ತಾಯಿಗೆ ಅವರು ನಾಲ್ಕು ಗಂಡು ಮಕ್ಕಳು, ಅವರು ಹೇಗಿದ್ದಾರೆ ಅಂದರೆ ಅಣ್ಣ ತಮ್ಮಂದಿರಾಗಿ ಇಲ್ಲ. ಇಲ್ಲಿ ಒಂದೊಂದು ಅಷ್ಟದಿಕ್ಕು ನಾಲ್ಕು ದಿಕ್ಕಿಗೆ ನಾಲ್ಕು ರಕ್ಷಕರು ಹೇಗಿದ್ದಾರೆ ಆ ಥರ ಈ ದೇವಸ್ಥಾನಕ್ಕೆ ಧರ್ಮದರ್ಶಿಯೊಂದಿಗೆ ಅವರ ತಮ್ಮಂದಿರು ಇಲ್ಲಿ ಒಗ್ಗಟ್ಟಾಗಿರುವುದಕ್ಕೆ ಕಾರಣ ಇಲ್ಲಿ ದೇವಿ. ಅದೇ ರೀತಿ ಈ ದೈವವು ಒಂಬತ್ತು ವಿಧವಾಗಿ ಪರಿವರ್ತನೆ ಆಗಲಿಕ್ಕೆ ಶಕ್ತಿ ಕೊಟ್ಟದ್ದು ಈ ದೇವಿ. ಅದೇ ಥರ ಈ ಒಂಬತ್ತು ಗುಳಿಗಗಳಿಗೂ ಅಷ್ಟು ಶಕ್ತಿ ಇದೆ. ಈ ಒಂಬತ್ತು ಗುಳಿಗ ಬೇರೆ ಎಲ್ಲಿಯೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದೇ ಈ ಕ್ಷೇತ್ರದ ವಿಶೇಷ. ಯಾರು ಈ ಒಂಬತ್ತು ಗುಳಿಗಗೆ ಹರಕೆಗೊಂಡು ಬರ್ತಾರೆ ಅವರ ಇಷ್ಟಾರ್ಥ ನಿಜವಾಗಿ ಸಿದ್ಧಿಯಾಗಿದೆ. ತುಳುನಾಡಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಉಡುಪಿ ಜಿಲ್ಲೆಯಲ್ಲಿ ಎಲ್ಲಿಯೂ ಗುಳಿಗ ದೈವಗಳ ನೇಮಸ ನಡೀತದೆ. ಆದರೆ ಒಂಬತ್ತು ದೈವಗಳು ಒಮ್ಮೆಲೆ ಗಗ್ಗರ ಸೇವಂತೆ ಇರುವುದು ಈ ಬರ್ಕಾಜ ಕ್ಷೇತ್ರ, ದುರ್ಗಾ ಪರಮೇಶ್ವರಿ ಕ್ಷೇತ್ರದಲ್ಲಿ ಮಾತ್ರ. ಆದ್ದರಿಂದ ಈ ರಾತ್ರಿ ನಡೆಯುವ ಈ ಗುಳಿಗ ದೈವದ ನೇಮೋತ್ಸವಕ್ಕೆ ಬೇರೆ ಬೇರೆ ಕಡೆಯಿಂದ ಜನರು ಕುತೂಹಲದಿಂದ ಈ ನೇಮೋತ್ಸವ ನೋಡಲಿಕ್ಕೆ ಇಲ್ಲಿಗೆ ಬರ್ತಾ ಇದ್ದಾರೆ. ಇಲ್ಲಿ ಅಂದರೆ ಏನಾದರೂ ಒಂದು ಸಮಸ್ಯೆ ಇದ್ದರೆ, ಏನಾದರೂ ಕಷ್ಟ ಕಾರ್ಪಣ್ಯ ಏನಾದರೂ ಬಂದರೆ ಇಲ್ಲಿ ತಾಯಿ ದುರ್ಗಾ ಪರಮೇಶ್ವರಿ ಕ್ಷೇತ್ರದಲ್ಲಿ ಬಂದು ಹರಕೆ ಹೇಳಿದರೆ ಆ ದೇವಿ ದರ್ಶನದಲ್ಲಿ ಆ ಗುಳಿಗ ದೈವಕ್ಕೆ ಅವರಿಗೆ ಇದು ಮಾಡ್ತಾರೆ. ಆ ಗುಳಿಗ ದೈವದಲ್ಲಿ ಮತ್ತೆ ಹರಕೆ ಮಾಡಿ ಏನಾದರೂ ಪ್ರಸಾದ ಕೊಟ್ಟರೆ ಇಲ್ಲಿ ಸಮಸ್ಯೆ ಎಲ್ಲ ಪರಿಹಾರ ಆಗ್ತದೆ. ಆದ್ದರಿಂದ ಬೇರೆ ಬೇರೆ ಕಡೆಯಿಂದ ಅಂದರೆ ಇಲ್ಲಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಅಂತಲ್ಲ, ಬೇರೆ ಬೇರೆ ಕಡೆಯಿಂದ ದೂರದಿಂದ ಇಲ್ಲಿಗೆ ಭಕ್ತಾದಿಗಳು ಬರ್ತಾರೆ, ಅವರ ಸಮಸ್ಯೆಯನ್ನೆಲ್ಲ ಕೇಳಿ ಪರಿಹಾರ ಮಾಡಿಕೊಳ್ತಾರೆ. ಆ ಕಾರಣದಿಂದ ಇಲ್ಲಿ ಬರ್ಕಾಜ ದುರ್ಗಾ ಕ್ಷೇತ್ರ ಪ್ರಸಿದ್ಧಿಯಾಗಿದೆ. ಅಂದರೆ ವರ್ಷಕ್ಕಿಂತ ವರ್ಷ ಜಾಸ್ತಿ ಜನ ಇಲ್ಲಿಗೆ ಬಂದು ಈ ದೇವಿಯ ಉತ್ಸವ ಮತ್ತು ಈ ದೈವಗಳ ನೇಮೋತ್ಸವ ನೋಡಲಿಕ್ಕೆ ಬಹಳ ಕುತೂಹಲದಿಂದ ಈ ಬರ್ಕಾಜ ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ.